ವಿದ್ಯಾರ್ಥಿಗಳೆಲ್ಲರಿಗೂ ಪ್ರಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ. ಇಂದು ನಾವು ವಿಷಯ ಕನ್ನಡ ಪ್ರಥಮ ಭಾಷೆ 10ನೇ ತರಗತಿ ಗದ್ಯ 6 ವ್ಯಾಘ್ರಗೀತೆ ಈ ಒಂದು ಗದ್ಯದಲ್ಲಿ ಬರ್ತಕ್ಕಂಥ ಬಹಳ ಮುಖ್ಯವಾದ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಬೆಕ್ಕು ಯಾವ ಜಾತಿಗೆ ಸೇರಿರುವುದು ಹೆಮ್ಮೆಯ ವಿಷಯವಾಗಿದೆ? ಆಯ್ಕೆಗಳು ಜಿಂಕೆ, ಇಲಿ, ಹುಲಿ, ಕರಡಿ. ಇಲ್ಲಿ ಸರಿಯಾದ ಉತ್ತರ ಹುಲಿ ಜಾತಿಗೆ ಸೇರಿರುವುದು ಬೆಕ್ಕು ಒಂದು ಹೆಮ್ಮೆಯ ವಿಷಯವಾಗಿದೆ. ನೆಕ್ಸ್ಟು, ಭರತ ಖಂಡದ ಹುಲಿಗಳು ಏನನ್ನು ಅನುಸರಿಸಿ ಬೇಟೆಯಾಡುತ್ತವೆ? ಆಯ್ಕೆಗಳು ಧರ್ಮಶ್ರದ್ಧೆಯನ್ನು, ಅಧರ್ಮವನ್ನು, ಬೇಟೆಯನ್ನು, ಮೇಲಿನ ಎಲ್ಲವೂ. ಇಲ್ಲಿ ಭರತ ಖಂಡದ ಹುಲಿಗಳು ಧರ್ಮಶ್ರದ್ಧೆಯನ್ನು ಅನುಸರಿಸಿ ಬೇಟೆಯಾಡ್ತವೆ, ಹಾಗಾಗಿ ಅ ಇಲ್ಲಿ ಸರಿಯಾದ ಉತ್ತರ. ಪ್ರಶ್ನೆ 3, ಇದು ಕಂದಾಯ ವಿವರಣೆಗಳನ್ನೊಳಗೊಂಡ ಪುಸ್ತಕ. ಆಯ್ಕೆಗಳು ದಿನಚರಿ ಪುಸ್ತಕ, ಚಿತ್ರಗಳ ಪುಸ್ತಕ, ಕಿರ್ದಿ ಪುಸ್ತಕ, ಹಣಕಾಸು ಪುಸ್ತಕ. ಇಲ್ಲಿ ಕಿರ್ದಿ ಪುಸ್ತಕ ಕಂದಾಯಗಳನ್ನು ಒಳಗೊಂಡಿರತಕ್ಕಂಥ ಪುಸ್ತಕ ಆಗಿದೆ. ನಂತರದ ಪ್ರಶ್ನೆ, ಶಾನುಭೋಗರು ಚಿಕ್ಕನಾಯಕನ ಹಳ್ಳಿಯಿಂದ ವಾಪಸ್ಸಾಗುವಾಗ ಸಮಯ ಎಷ್ಟಾಗಿತ್ತು? ಆಯ್ಕೆಗಳು ಮುಂಜಾನೆ 5 ಗಂಟೆ, ಮಧ್ಯಾಹ್ನ 12 ಗಂಟೆ, ಬೆಳಿಗ್ಗೆ 10 ಗಂಟೆ, ಸಂಜೆ 6 ಗಂಟೆ. ಇಲ್ಲಿ ಸಮಯ ಸಂಜೆ 6 ಗಂಟೆಯಾಗಿರುತ್ತೆ. ನಂತರದ ಪ್ರಶ್ನೆ, ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದೆಂದು ಯೋಚಿಸಿದವರು? ಆಯ್ಕೆಗಳು ಶಾನುಭೋಗರು, ಮೂರ್ತಿರಾಯರು, ಹಳಕಟ್ಟಿಯವರು, ಮೇಲಿನ ಎಲ್ಲರೂ. ಇಲ್ಲಿ ಶಾನುಭೋಗರು ಸ್ವಲ್ಪ ದೊಡ್ಡ ದೊಡ್ಡ ಹೆಜ್ಜೆಗಳನ್ನು ಹಾಕಿದರೆ ಊಟ ಮಾಡೋ ಹೊತ್ತಿಗೆ ಊರನ್ನು ಸೇರಿಕೊಳ್ಬೋದು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾರೆ. ಪ್ರಶ್ನೆ 6, ಹುಲಿ ಮಲಗಿದ್ದು ದಾರಿಯಲ್ಲಿ, ಮರದಲ್ಲಿ, ಗುಹೆಯಲ್ಲಿ, ಮನೆಯಲ್ಲಿ. ಇಲ್ಲಿ ಹುಲಿ ಗುಹೆಯಲ್ಲಿ ಮಲಗಿರುತ್ತೆ. ಹುಲಿಯ ಘ್ರಾಣೇಂದ್ರಿಯವನ್ನು ಆಕ್ರಮಿಸಿದ್ದು ಮಲ್ಲಿಗೆಯ ಸುಹಾಸನೆ, ಮಧುರವಾದ ಗಂಧ, ರಕ್ತದ ವಾಸನೆ, ಮನುಷ್ಯರ ವಾಸನೆ. ಇಲ್ಲಿ ಹುಲಿಯ ಘ್ರಾಣೇಂದ್ರಿಯವನ್ನು ಆಕ್ರಮಿಸಿದ್ದು ಮಧುರವಾದ ಗಂಧ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗಳನ್ನು ನೋಡೋಣ. ಹುಲಿ ಕತ್ತೆತ್ತಿ ನೋಡಿದಾಗ ಕಂಡದ್ದು? ಆಯ್ಕೆಗಳು ಶಾನುಭೋಗರ ಬೆನ್ನು, ಶಾನುಭೋಗರ ಮುಖ, ಶಾನುಭೋಗರ ತಲೆ, ಶಾನುಭೋಗರ ಕಿರ್ದಿ ಪುಸ್ತಕ. ಇಲ್ಲಿ ಹುಲಿ ಕತ್ತೆತ್ತಿ ನೋಡಿದಾಗ ಅದರ ಕಣ್ಣಿಗೆ ಬಿದ್ದಿದ್ದು ಶಾನುಭೋಗರ ಬೆನ್ನು. ಈ ವಾಕ್ಯವನ್ನು ಪೂರ್ಣಗೊಳಿಸಿ. ಎಲೆ ಬೆಕ್ಕೆ ರೂಪಿನಿಂದಲೇ ಡ್ಯಾಶ್. ಇದು ಒಂದು ವಾಕ್ಯನ ನೀಡಲಾಗಿದೆ, ಅದರ ಮುಂದಿನ ಸಾಲನ್ನು ನೀವು ಬರೀಬೇಕು. ಆಯ್ಕೆಗಳು ಹುಲಿಯ ಮರಿಗೆ ಜನ್ಮ ನೀಡಿದೆನೆಂದು ಗರ್ವಿಸಬೇಡ, ಹುಲಿಯ ಜಾತಿಗೆ ಸೇರಿದೆನೆಂದು ಗರ್ವಿಸಬೇಡ, ಹಸುವನ್ನು ಹಿಡಿದೆನೆಂದು ಗೌರವಿಸಬೇಡ, ಶಾನುಭೋಗರ ಮನೆಯಲ್ಲಿ ಇರುವೆನೆಂದು ಗರ್ವಿಸಬೇಡ. ಇಲ್ಲಿ ಸರಿಯಾದ ಉತ್ತರ ಎಲೆ ಬೆಕ್ಕೆ ರೂಪಿನಿಂದಲೇ ಹುಲಿಯ ಜಾತಿಗೆ ಸೇರಿದೆನೆಂದು ಗರ್ವಿಸಬೇಡ. ಆ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ 10, ಶಾನುಭೋಗರ ವಿಷಯದಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದು? ಆಯ್ಕೆಗಳು ಹಸು, ಹುಲಿ, ಲೇಖಕರು, ಕಿರ್ದಿ ಪುಸ್ತಕ. ಇಲ್ಲಿ ಶಾನುಭೋಗರ ವಿಷಯದಲ್ಲಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಹುಲಿ. ಸೈತಾನ್ ಹಿಂದಿರುಗು ಎಂಬ ಮಾತು ಯಾವ ಗ್ರಂಥದಲ್ಲಿದೆ? ಆಯ್ಕೆಗಳು ಕುರಾನ್, ಭಗವದ್ಗೀತೆ, ಬೈಬಲ್, ಕಿರ್ದಿ. ಈ ಮೇಲಿನ ಒಂದು ಮಾತು ಬೈಬಲ್ನಲ್ಲಿದೆ. ಹುಲಿ ನಿರಾಶೆಯಿಂದ ಪಲಾಯನ ಮಾಡಲು ಕಾರಣ? ಆಯ್ಕೆಗಳು ಹಸುಗಳು, ಎತ್ತುಗಳು, ಹುಲಿಗಳು, ರೈತರು. ಇಲ್ಲಿ ಹುಲಿ ನಿರಾಶೆಯಿಂದ ಪಲಾಯನ ಮಾಡೋದಕ್ಕೆ ಕಾರಣ ರೈತರನ್ನು ನೋಡಿ ಅದು ಪಲಾಯನ ಮಾಡುತ್ತೆ. ನೆಕ್ಸ್ಟು, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಎಂದು ಯಾರು ಯಾರಿಗೆ ಕೇಳಿದರು? ಆಯ್ಕೆಗಳು ಶಾನುಭೋಗರು ಗಾಡಿಯವರನ್ನು, ಹುಲಿ ಗಾಡಿಯವರನ್ನು, ಶಾನುಭೋಗರು ಹುಲಿಯನ್ನು, ಹುಲಿ ಶಾನುಭೋಗರನ್ನು. ಇಲ್ಲಿ ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಎಂದು ಶಾನುಭೋಗರು ಎತ್ತಿನ ಗಾಡಿಯವರನ್ನು ಕೇಳ್ತಾರೆ. ನಂತರದ ಪ್ರಶ್ನೆ 14, ಹುಲಿಗೆ ಪರಮಾನಂದವಾಗಲು ಕಾರಣ? ಯಾಕೆ ಹುಲಿಗೆ ತುಂಬ ಆನಂದ ಆಗುತ್ತೆ? ಆಯ್ಕೆಗಳು ರೈತರು ತನ್ನ ಕಡೆ ಬರುತ್ತಿರುವುದನ್ನು ಕಂಡು, ಶಾನುಭೋಗರು ಕಿರ್ದಿ ಪುಸ್ತಕವನ್ನು ಎಸೆದಿದ್ದನ್ನು ನೋಡಿ, ಶಾನುಭೋಗರ ದುಂಡು ದುಂಡಾದ ದೇಹವನ್ನು ನೋಡಿ, ಪುಣ್ಯಕೋಟಿ ಹಸುವನ್ನು ನೋಡಿ. ಇಲ್ಲಿ ಹುಲಿಗೆ ಪರಮಾನಂದ ಆಗೋದಕ್ಕೆ ಕಾರಣ ಶಾನುಭೋಗರ ದುಂಡು ದುಂಡಾದ ಒಂದು ದೇಹದ ಆಕಾರವನ್ನು ನೋಡಿ. ಹಾಗಾಗಿ ಈ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ 15, ಮೂರ್ಛೆಯಲ್ಲಿ ಬಿದ್ದಿದ್ದ ಶಾನುಭೋಗರನ್ನು ಕಂಡ ರೈತರು ಏನು ಮಾಡಿದರು? ಆಯ್ಕೆಗಳು ನೀರೆರಚಿ ಎಚ್ಚರಿಸಿದರು, ಕರೆದು ಅಥವಾ ಕೂಗಿ ಎಚ್ಚರಿಸಿದರು,
ಬಡಿದು ಎಚ್ಚರಿಸಿದರು, ಗಲಾಟೆ ಮಾಡಿ ಎಚ್ಚರಿಸಿದರು. ಇಲ್ಲಿ ರೈತರು ಏನು ಮಾಡ್ತಾರೆ, ಮಖಕ್ಕೆ ನೀರನ್ನು ಎರಚಿ ಅವರನ್ನು ಎಚ್ಚರ ಮಾಡ್ತಾರೆ. ಪ್ರಶ್ನೆ 16, ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು, ಹೀಗೆಂದವರು. ಆಯ್ಕೆಗಳು ಕೃಷ್ಣಮೂರ್ತಿ, ಹುಲಿ, ಶಾನುಭೋಗರು, ರೈತರು. ಇಲ್ಲಿ ಹುಲಿಯಿಂದ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಶಾನುಭೋಗರು ದೇವರೇ ಮರ ಹತ್ತುವಷ್ಟು ಅವಕಾಶನ ನನಗೆ ಕರುಣಿಸು ಅಂತೇಳ್ಬಿಟ್ಟು ಹೇಳ್ತಾರೆ. ಕಿರ್ದಿ ಪುಸ್ತಕ ಮುಖಕ್ಕೆ ಬಡಿದಾಗ ಹುಲಿಗೆ ಆದದ್ದು. ಆಯ್ಕೆಗಳು ಪೆಟ್ಟು, ಗೊಂದಲ, ಗಾಯ, ಆಶ್ಚರ್ಯ. ಇಲ್ಲಿ ಹುಲಿಗೆ ಆಶ್ಚರ್ಯ ಆಗುತ್ತೆ. ಕಂಡವಿದೇಕೋ ಮಾಂಸವಿದೇಕೋ, ಗುಂಡಿಗೆಯ ಬಿಸಿ ರಕ್ತವಿದೇಕೋ ಎಂದು ಹುಲಿಗೆ ಹಾವನ್ನು ಕೊಟ್ಟವರು. ಆಯ್ಕೆಗಳು ರೈತರು, ಪುಣ್ಯಕೋಟಿ ಹಸು, ಕೃಷ್ಣಮೂರ್ತಿ, ಶಾನುಭೋಗರು. ನಿಮಗೆಲ್ಲ ಗೊತ್ತು ಪುಣ್ಯಕೋಟಿಯ ಕತೆ. ಇಲ್ಲಿ ಆ ಪುಣ್ಯಕೋಟಿ ಹಸು ಏನು ಮಾಡುತ್ತೆ, ಕಂಡ ಇದೆ, ಮಾಂಸವಿದೆ, ಬಿಸಿ ರಕ್ತ ಇದೆ, ನನ್ನನ್ನು ಉಂಡು ನೀನು ಸಂತೋಷದಿಂದಿರು ಅಂತೇಳ್ಬಿಟ್ಟು ಹೇಳುತ್ತೆ. ನಂತರದ ಪ್ರಶ್ನೆ 19, ಶಾನುಭೋಗರಿಗೆ ಹುಲಿ ಬಂದುದರ ಅರಿವಾದದ್ದು ಈ ಇಂದ್ರಿಯದಿಂದ. ಆಯ್ಕೆಗಳು ಚರ್ಮ, ಮೂಗು, ಆರನೆಯ ಇಂದ್ರಿಯ, ಕಣ್ಣು. ಒಟ್ಟು ಮನುಷ್ಯನಿಗೆ ಪಂಚೇಂದ್ರಿಯಗಳು, ಒಟ್ಟು 5 ಇಂದ್ರಿಯಗಳಿರುತ್ತೆ. ಅದ್ರ ಜೊತೆಗೆ ಸಿಕ್ಸ್ ಸೆನ್ಸ್ ಅನ್ನೋದು, ಅಂದರೆ 6 ಇಂದ್ರಿಯ ಕೂಡ ವರ್ಕ್ ಮಾಡ್ತಾ ಇರುತ್ತೆ. ಇಲ್ಲಿ ಮುಂದೆ ಮುಂದೆ ಶಾನುಭೋಗರು ಹೋಗ್ತಾ ಇರಬೇಕಾದ್ರೆ ಅವರನ್ನು ಹಿಂಬಾಲಿಸ್ಕೊಂಡು ಹುಲಿ ಬರ್ತಾ ಇರುತ್ತೆ. ಆ ಬರುವ ಒಂದು ವಿಷಯ ಇವರ ಒಂದು ಸಿಕ್ಸ್ ಸೆನ್ಸ್ಗೆ, ಅಂದರೆ 6 ಇಂದ್ರಿಯದಿಂದ ಅವ್ರಿಗೆ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಇ. ಪ್ರಶ್ನೆ 20, ಬೆಕ್ಕಿನಂತೆ ದೇಹವನ್ನು ಉದುಗಿಸಿಕೊಂಡು ಹುಲಿ ಶಾನುಭೋಗರ ಹತ್ತಿರ ಹೇಗೆ ಸರಿಯಿತು? ಆಯ್ಕೆಗಳು ಮೆಲ್ಲ ಮೆಲ್ಲನೆ, ಬಡಬಡನೆ, ಸರಸರನೆ, ಗರಗರನೆ. ಇಲ್ಲಿ ಹುಲಿ ಬೆಕ್ಕಿನಂತೆ ತನ್ನ ದೇಹನ ಉದುಗಿಸಿಕೊಂಡು ಮೆಲ್ಲ ಮೆಲ್ಲನೆ ಶಾನುಭೋಗರ ಹಿಂದೆ ಹೋಗುವುದಕ್ಕೆ ಶುರು ಮಾಡಿತು. ಶಾನುಭೋಗರ ರಾಜ್ಯಭಕ್ತಿಯ ಲಾಂಛನ. ಆಯ್ಕೆಗಳು ಕಿರೀಟ, ಶಾನುಭೋಗಿಕೆ, ಸಿಂಹಾಸನ, ಕಿರ್ದಿ ಪುಸ್ತಕ. ಇಲ್ಲಿ ಶಾನುಭೋಗರ ರಾಜ್ಯಭಕ್ತಿಯ ಲಾಂಛನ ಅವರ ಕಿರ್ದಿ ಪುಸ್ತಕ. ನೆಕ್ಸ್ಟ್ ಪ್ರಶ್ನೆ 22, ಭಗವದ್ಗೀತೆಯನ್ನು ರಚಿಸಿದವರು. ಆಯ್ಕೆಗಳು ವೇದವ್ಯಾಸರು, ಪಂಪ, ವಾಲ್ಮೀಕಿ, ಶ್ರೀಕೃಷ್ಣ. ಇಲ್ಲಿ ಭಗವದ್ಗೀತೆಯನ್ನು ರಚಿಸಿದವರು ವೇದವ್ಯಾಸರು. ನಂತರದ ಪ್ರಶ್ನೆ 23, ಎ.ಎನ್. ಮೂರ್ತಿರಾವ್ ಅವರ ಪೂರ್ಣ ಹೆಸರು. ಆಯ್ಕೆಗಳು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್, ಅಕ್ಕಿ ಹೆಬ್ಬಾಳು ನಾಗಪ್ಪ ಮೂರ್ತಿರಾವ್, ಅಕ್ಕಿ ಹೆಬ್ಬಾಳು ನವೀನ್ ರಾಜ್ ಮೂರ್ತಿರಾವ್, ಅಕ್ಕಿ ಹೆಬ್ಬಾಳು ನರಹರಿ ಮೂರ್ತಿರಾವ್. ಇಲ್ಲಿ ಸರಿಯಾದ ಆಯ್ಕೆ ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್. 56 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವಾಗ ನಡೆಯಿತು? ಆಯ್ಕೆಗಳು 1948, 1932, 1984, 1991. ಇಲ್ಲಿ 56 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ 1948 ನಡೆಯುತ್ತೆ. ಎ.ಎನ್. ಮೂರ್ತಿರಾವ್ ಅವರ ಪಂಪ ಪ್ರಶಸ್ತಿ ಪಡೆದ ಕೃತಿ ಅಲೆಯುವ ಮನ, ಮಿನುಗು ಮಿಂಚು, ಹಗಲುಗನಸುಗಳು, ದೇವರು. ಇಲ್ಲಿ ಪಂಪ ಪ್ರಶಸ್ತಿಯನ್ನು ಪಡೆದುಕೊಂಡಿರತಕ್ಕಂಥ ಕೃತಿ ದೇವರು. ನೆಲದಿಂದ ಮೇಲೆದ್ದುಕೊಂಡಿದ್ದ ಏನನ್ನು ಎಡವಿ ಶಾನುಭೋಗರು ಬಿದ್ದರು? ಆಯ್ಕೆಗಳು ಕಬ್ಬಿಣ, ಕಟ್ಟಿಗೆ, ಕಲ್ಲು, ಗಾಜು. ನೆಲದಿಂದ ಮೇಲೆದ್ದುಕೊಂಡಿರತಕ್ಕಂಥ ಒಂದು ಕಲ್ಲಿಗೆ ತಾಕಿ ಅವರೇನು ಮಾಡ್ತಾರೆ, ಶಾನುಭೋಗರು ಬಿಡ್ತಾರೆ. ಈ ಗಾದೆಯನ್ನು ಪೂರ್ಣಗೊಳಿಸಿ, ಹೆತ್ತ ತಾಯಿ ಹೊತ್ತ ನಾಡು. ಆಯ್ಕೆಗಳು ಮನೆಗಿಂತ ಮಿಗಿಲು, ಸ್ವರ್ಗಕ್ಕಿಂತ ಮಿಗಿಲು, ಹೊಲಕ್ಕಿಂತ ಮಿಗಿಲು, ಸಂಬಂಧಿಕರಿಗಿಂತ ಮಿಗಿಲು. ಇಲ್ಲಿ ಹೆತ್ತ ತಾಯಿ ಹೊತ್ತ ನಾಡು, ಸ್ವರ್ಗಕ್ಕಿಂತಲೂ ಮಿಗಿಲು. ಗಂಧ ಪದದ ಅರ್ಥ. ಆಯ್ಕೆಗಳು ವಾಸನೆ, ಪುಡಿ, ಕುಂಕುಮ, ಕೊಳೆ. ಇಲ್ಲಿ ಗಂಧ ಅಂದರೆ ವಾಸನೆ ಅಂತೇಳಿ ಅರ್ಥ ಆಗುತ್ತೆ. ಪ್ರಶ್ನೆ 29, ಎ.ಎನ್. ಮೂರ್ತಿರಾವ್ ಯಾವಾಗ ಜನಿಸಿದರು? ಆಯ್ಕೆಗಳು ಕ್ರಿಸ್ತಶಕ 1900, ಕ್ರಿಸ್ತಶಕ 1800, ಕ್ರಿಸ್ತಶಕ 1820, ಕ್ರಿಸ್ತಶಕ 1947. ಇಲ್ಲಿ ಎ.ಎನ್. ಮೂರ್ತಿರಾವ್ ಅವರು ಕ್ರಿಸ್ತಶಕ 1900 ಜನಿಸ್ತಾರೆ. ನಂತರದ ಪ್ರಶ್ನೆ 30, ಇದು ಕೊನೆಯದಾದ ಒಂದು ಪ್ರಶ್ನೆ. ಚಿತ್ರಗಳು ಪತ್ರಗಳು ಕೃತಿಗೆ ದೊರೆತ ಪ್ರಶಸ್ತಿ. ಆಯ್ಕೆಗಳು ಪಂಪ ಪ್ರಶಸ್ತಿ, ಗೌರವ ಡಿಲಿಟ್ ಪದವಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮೇಲಿನ ಎಲ್ಲವೂ. ಇಲ್ಲಿ ಚಿತ್ರಗಳು ಮತ್ತು ಪತ್ರಗಳು ಎನ್ನುವ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ.
ಇವಿಷ್ಟು ವ್ಯಾಘ್ರಗೀತೆ ಎನ್ನುವ ಒಂದು ಗದ್ಯದಲ್ಲಿ ಬರ್ತಕ್ಕಂಥ ಬಹಳ ಮುಖ್ಯವಾದ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಅವುಗಳಿಗೆ ಉತ್ತರಗಳು. ಈ ತರಗತಿ ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತಪ್ಪದೇ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ. ಇದಕ್ಕೆ ಉತ್ತರಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋನ ನಿಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೂ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮುಂದಿನ ತರಗತಿಯಲ್ಲಿ ಇನ್ನೊಂದು ಪಾಠದ ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳೊಂದಿಗೆ ಪ್ರಿಯಾಂಕಾ ಜಿ ಬೀರ್ನೂರ್ಕರ್.